ನಮಸ್ತೆ, ಕೆಸಿನ್ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ವಾರ್ತಾ ಮುಖ್ಯಾಂಶಗಳು. ವರ್ಷಗಳ ಹಿಂದೆ ಮುಚ್ಚಿದ್ದಂತಹ ಕಾಸರಗೋಡು ನೆಲ್ಲಿಕುಂಜೆಯ ಆಸ್ಟ್ರಲ್ ವಾಚ್ ಕಂಪನಿಯ ಸ್ಥಳಕ್ಕೆ ಉದ್ಯಮ ಅಭಿವೃದ್ಧಿ ಇಲಾಖೆ ಸಚಿವ ಪಿ ರಾಜೀವ್ ಭೇಟಿ. ಸಚಿವರಿಗೆ ಸಾಥ್ ನೀಡಿದ್ರು ಸ್ಥಳೀಯ ಶಾಸಕರು. ಕರ್ನಾಟಕದ ಕಾರವಾರ ಸಮೀಪ ಅಂಕೋಲದಲ್ಲಿ ಕಾರೊಂದು ಅಪಘಾತಕ್ಕೀಡಾಗಿ ಮಂಜೇಶ್ವರದ ಓರ್ವ ನಿವಾಸಿ ಮೃತ, ಈರ್ವರಿಗೆ ಗಾಯ. ಮಂಜೇಶ್ವರದಿಂದ ಗೋವಾಕ್ಕೆ ತೆರಳುವಾಗ ನಡೆದಿದೆ ದುರ್ಘಟನೆ. ಗೋವಾದ ಅಪೋಲೋ ಆಸ್ಪತ್ರೆಯಲ್ಲಿ ಗಾಯಾಳುಗಳ ದಾಖಲು. ಇಡುಕಿಯಲ್ಲಿ ನಡೆದಂತಹ ಎಸ್ಎಫ್ಐ ಕಾರ್ಯಕರ್ತನ ಹತ್ಯೆಗೆ ಖಂಡನೆ. ಸಿಪಿಐಎಂ ಮಂಜೇಶ್ವರ ವಲಯ ಸಮಿತಿಯ ಮುಂದಾಳತ್ವದಲ್ಲಿ ನಡೆಯಿತು ಪ್ರತಿಭಟನೆ ಹಾಗೂ ಧರಣಿ. ಕಾಸರಗೋಡಿನ ಕನ್ನಡ ಗ್ರಾಮದಲ್ಲಿ ಕರಾವಳಿ ಸಾಂಸ್ಕೃತಿಕ ಪ್ರತಿಷ್ಠಾನದ ವತಿಯಿಂದ ನಡೆಯಿತು ಕಾಸರಗೋಡು ಜಿಲ್ಲಾ ಮಟ್ಟದ ಕನ್ನಡ ಗೀತ ಗಾಯನ ಕಾರ್ಯಕ್ರಮ. ಗಣ್ಯರು ಭಾಗಿ. ಕಾಸರಗೋಡು ಚಿನ್ಮಯ ಕಲಾಮಂದಿರದ ಸ್ಕೂಲ್ ಆಫ್ ಫೈನ್ ಆರ್ಟ್ಸ್ನ ವತಿಯಿಂದ ನಡೆಯುತ್ತಿದೆ ನಾಟ್ಯ ತರಬೇತಿ ಕಾರ್ಯಾಗಾರ. ಸೋಮವಾರದಿಂದ ಆರಂಭಗೊಂಡಿರುವ ನಾಟ್ಯ ತರಬೇತಿ ಶಿಬಿರವನ್ನು ಕೇರಳ ರಾಜ್ಯ ಚಿನ್ಮಯ ಮಿಷನ್ ಮುಖ್ಯಸ್ಥ ಹಾಗೂ ಕಾಸರಗೋಡು ಚಿನ್ಮಯ ವಿದ್ಯಾಲಯದ ಅಧ್ಯಕ್ಷ ಸ್ವಾಮಿ ವಿವೇಕಾನಂದ ಸರಸ್ವತಿ ಉದ್ಘಾಟನೆ. ವಾರ್ತೆಗಳು ವಿವರವಾಗಿ. ವರ್ಷಗಳ ಹಿಂದೆ ಮುಚ್ಚಿದ್ದಂತಹ ಕಾಸರಗೋಡು ನೆಲ್ಲಿಕುಂಜೆಯ ಆಸ್ಟ್ರಲ್ ವಾಚ್ ಕಂಪನಿಯ ಸ್ಥಳಕ್ಕೆ ಉದ್ಯಮ ಅಭಿವೃದ್ಧಿ ಇಲಾಖೆ ಸಚಿವ ಪಿ ರಾಜೀವ್ ಭೇಟಿ ನೀಡಿದ್ದಾರೆ. ಈ ವೇಳೆ ಸ್ಥಳೀಯ ಶಾಸಕರು ಸಚಿವರಿಗೆ ಸಾಥ್ ನೀಡಿದರು. ಈ ಕುರಿತು ಒಂದು ವರದಿ. ವರ್ಷಗಳ ಹಿಂದೆ ಮುಚ್ಚಿದ್ದಂತಹ ಕಾಸರಗೋಡು ನೆಲ್ಲಿಕುಂಜೆಯ ಆಸ್ಟ್ರಲ್ ವಾಚ್ ಕಂಪನಿಯ ಸ್ಥಳವನ್ನು ಉದ್ಯಮ ಅಭಿವೃದ್ಧಿ ಇಲಾಖೆ ಸಚಿವ ಪಿ ರಾಜೀವ್ ಸಂದರ್ಶಿಸಿದರು. ಶಾಸಕರಾದ ಎನ್ ಎನ್ ನೆಲ್ಲಿಕೊನ್ನು, ಅಡ್ವೊಕೇಟ್ ಸಿ ಎಚ್ ಕುಂಜಂಬು, ಕಾಸರಗೋಡು ನಗರಸಭಾ ಅಧ್ಯಕ್ಷ ಅಡ್ವೊಕೇಟ್ ವಿ ಎಂ ಮುನೀರ್, ಕೌನ್ಸಿಲರ್ ವೀಣಾ ಅರುಣ್ ಶೆಟ್ಟಿ ಮೊದಲಾದವರು ಈ ಸಂದರ್ಭದಲ್ಲಿ ಸಚಿವರಿಗೆ ಸಾಥ್ ನೀಡಿದರು. ಕೆಎಸ್ಐಡಿಸಿ ಈ ಪ್ರದೇಶದಲ್ಲಿ ಹೊಸ ಉದ್ಯಮವನ್ನು ಹಮ್ಮಿಕೊಳ್ಳಲು ಯೋಜನೆ ಇರಿಸಿದ್ದು, ಸ್ಟ್ಯಾಂಡರ್ಡ್ ಡಿಸೈನ್ ಫ್ಯಾಕ್ಟರಿಯನ್ನು ಆರಂಭಿಸಲಿರುವ ಕ್ರಮ ಸ್ವೀಕರಿಸಲಾಗುವುದೆಂದು ಸಚಿವರು ಈ ಸಂದರ್ಭದಲ್ಲಿ ಹೇಳಿದರು. ಹೊಸ ಉದ್ಯಮದ ಶಿಲಾನ್ಯಾಸ ಕಾರ್ಯವು ಫೆಬ್ರವರಿ ತಿಂಗಳಾಂತ್ಯದೊಳಗೆ ನಡೆಯಬಹುದೆಂಬ ನಿರೀಕ್ಷೆ ಇಟ್ಟುಕೊಳ್ಳಲಾಗಿದೆ ಎಂದು ಸಚಿವರು ಭರವಸೆ ವ್ಯಕ್ತಪಡಿಸಿದರು. ನ್ಯೂಸ್ ಬ್ಯೂರೋ ಕಾಸರಗೋಡು. ಕರ್ನಾಟಕದ ಕಾರವಾರ ಸಮೀಪ ಅಂಕೋಲದಲ್ಲಿ ಕಾರೊಂದು ಅಪಘಾತಕ್ಕೀಡಾಗಿ ಮಂಜೇಶ್ವರದ ನಿವಾಸಿಯೋರ್ವರು ಮೃತಪಟ್ಟಿದ್ದು ಈರ್ವರು ಗಾಯಗೊಂಡಿದ್ದಾರೆ. ಮಂಜೇಶ್ವರದಿಂದ ಗೋವಾಕ್ಕೆ ತೆರಳುವಂತಹ ಸಂದರ್ಭದಲ್ಲಿ ದುರ್ಘಟನೆ ನಡೆದಿದ್ದು, ಗಾಯಾಳುಗಳನ್ನು ಇದೀಗ ಗೋವಾದ ಅಪೋಲೋ ಆಸ್ಪತ್ರೆಯಲ್ಲಿ ದಾಖಲಿಸಲಾಗಿದೆ. ಬುಧವಾರ ಮುಂಜಾನೆ ಅಪಘಾತ ಸಂಭವಿಸಿದೆ. ಮಂಜೇಶ್ವರದಿಂದ ಮುಂಬೈಗೆ ತೆರಳುತ್ತಿದ್ದಂತಹ ಕಾರೊಂದು ಕರ್ನಾಟಕದ ಕಾರವಾರ ಸಮೀಪ ಅಂಕೋಲದಲ್ಲಿ ಅಪಘಾತಕ್ಕೀಡಾಗಿದೆ. ಅಪಘಾತದಿಂದ ಕಾರಿನಲ್ಲಿದ್ದ ಓರ್ವರು ಸಾವನ್ನಪ್ಪಿದ್ದು, ಉಳಿದಿರುವರು ಗಂಭೀರ ಗಾಯಗಳೊಂದಿಗೆ ಗೋವಾದ ಅಪೋಲೋ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದಾರೆ. ಮಂಜೇಶ್ವರದ ಪಾವೂರ್ ನಿವಾಸಿ ಅನ್ಸಾರ್ ಮೃತ ದುರ್ದೈವಿ. ಜೊತೆಗಿದ್ದ ಉಪ್ಪಳದ ಫತ್ವಾದಿ ನಿವಾಸಿ ಶರೀಫ್ ಹಾಗೂ ಪಾವೂರ್ ನಿವಾಸಿ ಮೊಹಮ್ಮದ್ ಇಸಾಕ್ ಶಾನು ಗಾಯಗೊಂಡಿದ್ದು, ಇವರನ್ನು ಗೋವಾದ ಅಪೋಲೋ ಆಸ್ಪತ್ರೆಯಲ್ಲಿ ದಾಖಲಿಸಲಾಗಿದೆ. ಘಟನೆ ಬುಧವಾರ ಮುಂಜಾನೆ ನಡೆದಿದ್ದು, ವಾಹನವೊಂದನ್ನು ಓವರ್ಟೇಕ್ ಮಾಡುತ್ತಿರುವಂತಹ ಸಂದರ್ಭದಲ್ಲಿ ಕಾರಿಗೆ ಹಿಂದಿನಿಂದ ಬೇರೊಂದು ವಾಹನ ಡಿಕ್ಕಿ ಹೊಡೆದು ಅಪಘಾತ ಸಂಭವಿಸಿರುವುದಾಗಿ ತಿಳಿದುಬಂದಿದೆ. ಅಪಘಾತದ ತೀವ್ರತೆಯಿಂದ ಕಾರು ಸಂಪೂರ್ಣ ನೊಜ್ಜುಗುಜ್ಜಾಗಿದೆ. ಅಬ್ದುಲ್ ರೆಹಮಾನ್ ಉದ್ಯಾವರ, ನ್ಯೂಸ್ ಬ್ಯೂರೋ, ಮಂಜೇಶ್ವರ. ಇಡುಕಿಯಲ್ಲಿ ನಡೆದಂತಹ ಎಸ್ಎಫ್ಐ ಕಾರ್ಯಕರ್ತನ ಹತ್ಯೆಯನ್ನು ಖಂಡಿಸಿ ಸಿಪಿಐಎಂ ಮಂಜೇಶ್ವರ ವಲಯ ಸಮಿತಿಯ ಮುಂದಾಳತ್ವದಲ್ಲಿ ಪ್ರತಿಭಟನೆ ಹಾಗೂ ಧರಣಿ ನಡೆಯಿತು. ಹಲವಾರು ಮಂದಿ ಕಾರ್ಯಕರ್ತರು ಧರಣಿಯಲ್ಲಿ ಭಾಗಿಯಾದರು. ಮಂಜೇಶ್ವರದ ಮಜಿಬೈಲು ಸಹಕಾರಿ ಬ್ಯಾಂಕ್ ಸಮೀಪದಿಂದ ಆರಂಭಗೊಂಡಂತಹ ಪ್ರತಿಭಟನಾ ಮೆರವಣಿಗೆಯು ಹೊಸಂಗಡಿಯಲ್ಲಿ ಮುಕ್ತಾಯಗೊಂಡಿತು. ತದನಂತರ ಹೊಸಂಗಡಿಯಲ್ಲಿ ನಡೆದಂತಹ ಪ್ರತಿಭಟನಾ ಸಭೆಯನ್ನು ಸಿಪಿಐಎಂ ಮಂಜೇಶ್ವರ ವಲಯ ಕಾರ್ಯದರ್ಶಿ ಕೆವಿ ಕುಂಜಿರಾಮನ್ ಉದ್ಘಾಟಿಸಿದರು. ಕೆಆರ್ ಜಯಾನಂದ ಅಧ್ಯಕ್ಷತೆ ವಹಿಸಿದ್ದರು. ಮುಖಂಡರುಗಳಾದ ಅಬ್ದುಲ್ ರಜಾಕ್ ಚಿಪ್ಪಾರ್, ಡಿ ಬೂಬಾ, ಅರವಿಂದ ಚಿಗುರುಪಾದೆ, ಕೆ ಕಮಲಾಕ್ಷ ಮೊದಲಾದವರು ಹೋರಾಟಕ್ಕೆ ಮುಂದಾಳತ್ವ ವಹಿಸಿದ್ದರು. ಅಬ್ದುಲ್ ರೆಹಮಾನ್ ಉದ್ಯಾವರ, ನ್ಯೂಸ್ ಬ್ಯೂರೋ, ಮಂಜೇಶ್ವರ. ಕರಾವಳಿ ಸಾಂಸ್ಕೃತಿಕ ಪ್ರತಿಷ್ಠಾನದ ವತಿಯಿಂದ ಕಾಸರಗೋಡು ಜಿಲ್ಲಾ ಮಟ್ಟದ ಕನ್ನಡ ಗೀತ ಗಾಯನ ಕಾರ್ಯಕ್ರಮ ನಡೆಯಿತು. ಕನ್ನಡ ಗ್ರಾಮದಲ್ಲಿ ಸಮಾರಂಭ ಏರ್ಪಡಿಸಲಾಗಿತ್ತು. ಕಾಸರಗೋಡು ಜಿಲ್ಲಾ ಮಟ್ಟದ ಕನ್ನಡ ಗೀತ ಗಾಯನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು. ಕರಾವಳಿ ಸಾಂಸ್ಕೃತಿಕ ಪ್ರತಿಷ್ಠಾನದ ವತಿಯಿಂದ ನಗರದ ಕನ್ನಡ ಗ್ರಾಮದಲ್ಲಿ ನಡೆದಂತಹ ಕಾರ್ಯಕ್ರಮವನ್ನು ವೆಂಕಟರಮಣ ಹೊಳ್ಳ ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, ಕರಾವಳಿ ಸಾಂಸ್ಕೃತಿಕ ಪ್ರತಿಷ್ಠಾನದ ಅಧ್ಯಕ್ಷ ಶಿವರಾಮ ಕಾಸರಗೋಡು ಕನ್ನಡದ ಬಗೆಗಿನ ಕೆಲಸವನ್ನು ಬಹಳ ಅಚ್ಚುಕಟ್ಟಾಗಿ ನಿರ್ವಹಿಸುತ್ತಿದ್ದಾರೆ ಎಂದು ಅಭಿಪ್ರಾಯಪಟ್ಟರು. ಶಿವರಾಮ ಕಾಸರಗೋಡು ಅವರಿಗೆ ನಾವು ಅಭಿನಂದನೆಯನ್ನು ಸಲ್ಲಿಸಬೇಕಾದು ನಮ್ಮ
प्रथम कर्तव्य सभिकरु स्वल्पवादरु अवरु हेम्मेय सभिकरेंदु ई संदर्भदल्लि नानु हेळबयसुत्तेने कौरवरु 500 मंदि इद्दरु पांडवरु केवल 5 मंदि 100 मंदि पांडवरन्नु 5 मंदि कौरवरु दरेगुळिसिद्दारे हागे संख्ये मुख्य अल्ल संख्येयल्लि इरुववर व्यक्तित्व मुख्य अदन्नु ई संदर्भदल्लि नानु हेळबयसुत्तेने साहित्य शिक्षक दक्षिण कन्नड जिला चुटुकु साहित्य परिषत् अध्यक्ष हरीश सुलाय ओड्डंबेट्टु कार्यक्रम अध्यक्षते वहिसिदरु अवरु मातनाडि यावुदे कार्यक्रम संयोजिसुवुदेंदरे बहळ श्रमदायकवादंतह केलस हागू जवाबदारियुतवादंतह कार्यवागिदे केवल कार्यक्रम योचनेयोंदिद्दरे सालदु ಅದು ನಿರಂತರವಾದ ಯೋಜನೆಗಳನ್ನು ಕೈಗೊಳ್ಳುವುದರಿಂದ ಮಾತ್ರ ಸಾರ್ಥಕವಾಗುವುದು ಆ ನಿಟ್ಟಿನಲ್ಲಿ ಕಾಸರಗೋಡಿನ ಕನ್ನಡ ಗ್ರಾಮದಲ್ಲಿ ಶಿವರಾಮ ಕಾಸರಗೋಡಿನ ಮುಂದಾಳತ್ವದಲ್ಲಿ ನಡೆಯುತ್ತಿರುವಂತಹ ಹಲವಾರು ಕನ್ನಡ ಪರ ಸಾಹಿತ್ಯಿಕ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಿಜಕ್ಕೂ ಶ್ಲಾಘನೀಯ ಎಂದು ಹೇಳಿದರು ದಿವಾಕರ ಕಾಸರಗೋಡು ಸ್ವಾಗತ ಕಾರ್ಯ ನಿರ್ವಹಿಸಿದರೆ ಕರಾವಳಿ ಸಾಂಸ್ಕೃತಿಕ ಪ್ರತಿಷ್ಠಾನದ ಅಧ್ಯಕ್ಷ ಶಿವರಾಮ ಕಾಸರಗೋಡು ಧನ್ಯವಾದ ಅರ್ಪಿಸಿದರು ಕಾರ್ಯಕ್ರಮದಲ್ಲಿ ಹಲವಾರು ಮಂದಿ ಗಣ್ಯರು ಭಾಗಿಯಾದರು दिवंगत गणपति कोटेकणिय श्रद्धांजलि कार्यक्रम नडेयितु कासरगोड सहकारी भारतीय वतियिंद कन्नड ग्रामदल्लि नडेदंतह कार्यक्रमदल्लि हलवारु मंदि गण्यरु भागियादरु कासरगोडिन कन्नड ग्रामदल्लि दिवंगत गणपति कोटेकणियवरिगे श्रद्धांजलि सल्लिसलायितु सहकारी भारती वतियिंद कार्यक्रम जरुगितु ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಸಹಕಾರಿ ಭಾರತಿ ಅಧ್ಯಕ್ಷ ಗಣೇಶ್ ಪಾರಕಟ್ಟೆ ವಹಿಸಿದ್ದರು ಕೆ ರಘುವೀರ್ ಶೆಟ್ಟಿ ಪುರುಷೋತ್ತಮಯ ನಾಯಕ ಹರಿಶ್ಚಂದ್ರ ಸೂರ್ಲು ಶಿವರಾಮ ಕಾಸರಗೋಡು ದಿವಾಕರ್ ಪಿ ಅಶೋಕ್ ನಗರ್ ಕೆ ಮುರಳೀಧರ್ ಕೆ ಕುಶಲಕುಮಾರ ಬಿ ಸುರೇಶ್ ಕೂಡ್ಲು ಶ್ರೀಕಾಂತ್ ಕಾಸರಗೋಡು ಪ್ರದೀಪ್ ಬೇಕಲ್ ಕೆ ನಿರಂಜನ ಕೊರಕೋಡು ಮೊದಲಾದವರು ಶ್ರದ್ಧಾಂಜಲಿ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ನ್ಯೂಸ್ ಬ್ಯೂರೋ ಕಾಸರಗೋಡು ಕಾಸರಗೋಡು ಚಿನ್ಮಯ ಕಲಾಮಂದಿರದ ಸ್ಕೂಲ್ ಆಫ್ ಫೈನ್ ಆರ್ಟ್ಸ್ನ ವತಿಯಿಂದ ನಾಟ್ಯ ತರಬೇತಿ ಶಿಬಿರ ನಡೆಯುತ್ತಿದೆ ಕಳೆದ ಸೋಮವಾರದಿಂದ ಆರಂಭಗೊಂಡಿರುವಂತಹ ನಾಟ್ಯ ತರಬೇತಿ ಕಾರ್ಯಾಗಾರವನ್ನು ಕೇರಳ ರಾಜ್ಯ ಚಿನ್ಮಯ ಮಿಷನ್ ಮುಖ್ಯಸ್ಥ ಹಾಗೂ ಕಾಸರಗೋಡು ಚಿನ್ಮಯ ವಿದ್ಯಾಲಯದ ಅಧ್ಯಕ್ಷ ಸ್ವಾಮಿ ವಿವೇಕಾನಂದ ಸರಸ್ವತಿ ಉದ್ಘಾಟಿಸಿದ್ದರು ಕಾಸರಗೋಡು ಚಿನ್ಮಯ ಕಲಾಮಂದಿರದ ಸ್ಕೂಲ್ ಆಫ್ ಫೈನ್ ಆರ್ಟ್ಸ್ನ ವತಿಯಿಂದ ನಾಟ್ಯ ತರಬೇತಿ ಶಿಬಿರ ನಡೆಯುತ್ತಿದೆ ಕಳೆದ ಸೋಮವಾರದಿಂದ ಆರಂಭಗೊಂಡಿರುವ ನಾಟ್ಯ ತರಬೇತಿ ಶಿಬಿರವನ್ನು ಕೇರಳ ರಾಜ್ಯ ಚಿನ್ಮಯ ಮಿಷನ್ ಮುಖ್ಯಸ್ಥ ಹಾಗೂ ಕಾಸರಗೋಡು ಚಿನ್ಮಯ ವಿದ್ಯಾಲಯದ ಅಧ್ಯಕ್ಷರು ಆಗಿರುವ ಸ್ವಾಮಿ ವಿವೇಕಾನಂದ ಸರಸ್ವತಿಗಳು ಉದ್ಘಾಟಿಸಿದರು ಬಳಿಕ ಮಾತನಾಡಿದ ಅವರು ಭರತಮುನಿ ವಿರಚಿತ ನಾಟ್ಯಶಾಸ್ತ್ರ ಅತ್ಯಂತ ಶ್ರೇಷ್ಠವಾದುದು ಅದನ್ನೇ ಮೂಲ ಗ್ರಂಥವನ್ನಾಗಿಟ್ಟುಕೊಂಡು ಸೃಷ್ಟಿಯಾದ ಈ ನಾಟ್ಯ ಕಲೆ ಜನಜೀವನದ ಮೇಲೆ ಹೆಚ್ಚು ಪರಿಣಾಮ ಬೀರುತ್ತಿದೆ ವಿವರಣಾತ್ಮಕ ನೃತ್ಯ ತರಬೇತಿ ಶಾರೀರಿಕ ದೃಢತೆ ಹಾಗೂ ಬಳುಕು ಮನಸ್ಸಿನ ಶಾಂತತೆಗಿರುವ ವ್ಯಾಯಾಮ ಇತ್ಯಾದಿ ನೃತ್ಯ ತರಬೇತಿ ಶಿಬಿರದ ವಿಶೇಷತೆಗಳಾಗಿವೆ ಎಂದು ಹೇಳಿದರು That needs some innate talent, innate tendency, innate interest. And here we have our 30 young girls who have come here, gathered here, have been learning dance from some master or some guru. And here is this workshop. Which will definitely go a long way to give a touch of perfection to the art system that they are learning. ದೂರದರ್ಶನದ ಗ್ರೇಡೆಡ್ ಕಲಾವಿದೆ ವಿದುಷಿ ಮಂಜುಳಾ ಸುಬ್ರಹ್ಮಣ್ಯ ಅವರ ನಿರ್ದೇಶನದಲ್ಲಿ ಕಾರ್ಯಾಗಾರ ನಡೆಯುತ್ತಿದೆ
ಉದ್ಘಾಟನಾ ಸಮಾರಂಭದಲ್ಲಿ ಚಿನ್ಮಯ ವಿದ್ಯಾಲಯದ ನಿರ್ದೇಶಕ ಬಿ ಪುಷ್ಪರಾಜ್, ಶಾಲೆಯ ಮುಖ್ಯೋಪಾಧ್ಯಾಯಿನಿ ಪೂರ್ಣಿಮಾ, ಸಿಂಧು ಶಶೀಂದ್ರನ್, ಆಯೋಜಕಿ ನೃತ್ಯ ಗುರು ಸೌಮ್ಯ ಶ್ರೀಕಾಂತ್ ಮೊದಲಾದವರು ಉಪಸ್ಥಿತರಿದ್ದರು. ನ್ಯೂಸ್ ಬ್ಯೂರೋ ಕಾಸರಗೋಡು. ವಿನೋದಿನಿ ನಾಲಪ್ಪಾಡ್ ಸಂಸ್ಮರಣಾ ಕಾರ್ಯಕ್ರಮ ಕಾಂಜಂಗಾಡ್ ಬ್ಲಾಕ್ ಪಂಚಾಯತ್ ಸಭಾಂಗಣದಲ್ಲಿ ನಡೆಯಿತು. ಈ ವರ್ಷದ ಪ್ರಶಸ್ತಿ ಪ್ರದಾನ ಕಾರ್ಯವೂ ಕೂಡ ಸಮಾರಂಭದಲ್ಲಿ ಏರ್ಪಡಿಸಲಾಯಿತು. ತುಳುನಾಡು ಮಾಸಪತ್ರಿಕೆ ಪುಸ್ತಕದ ಮ್ಯಾನೇಜರ್, ರಾಜಕೀಯ ಸಾಹಿತ್ಯ ಸಾಂಸ್ಕೃತಿಕ ಕಾರ್ಯಕರ್ತೆಯೂ ಆಗಿದ್ದ ವಿನೋದಿನಿ ನಾಲಪ್ಪಾಡ್ ಸಂಸ್ಮರಣಾ ಕಾರ್ಯಕ್ರಮ ಹಾಗೂ ಪ್ರಶಸ್ತಿ ಪ್ರದಾನ ಕಾರ್ಯ ನಡೆಯಿತು. ಕಾಂಜಂಗಾಡ್ ಬ್ಲಾಕ್ ಪಂಚಾಯತ್ ಸಭಾಂಗಣದಲ್ಲಿ ಸಮಾರಂಭ ಹಮ್ಮಿಕೊಳ್ಳಲಾಯಿತು. ಈ ವರ್ಷದ ಪುರಸ್ಕಾರವನ್ನು ರಾಜಕೀಯ ಸಾಮಾಜಿಕ ಸಾಂಸ್ಕೃತಿಕ ಕಾರ್ಯಕರ್ತೆ ಸೀನಾ ಭಾಸ್ಕರ್ ಅವರಿಗೆ ನೀಡಲಾಯಿತು. ಉದುಮಾ ಶಾಸಕ ಸಿಎಚ್ ಕುಂಜಂಬು ಸಮಾರಂಭವನ್ನು ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, ಸೀನಾ ಭಾಸ್ಕರ್ ಅವರಿಗೆ ಪುರಸ್ಕಾರ ನೀಡುವುದರೊಂದಿಗೆ ಅರ್ಹರಿಗೆ ಪ್ರಶಸ್ತಿ ನೀಡಿದಂತಾಗಿದೆ ಎಂದು ಅಭಿಪ್ರಾಯಪಟ್ಟರು. ಕಾಂಜಂಗಾಡ ನಗರಸಭಾಧ್ಯಕ್ಷೆ ಕೆವಿ ಸುಜಾತ ಸನ್ಮಾನ ಕಾರ್ಯ ನಿರ್ವಹಿಸಿದರು. ಅಡ್ವೊಕೇಟ್ ಪಿ ಅಪ್ಪುಕುಟನ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದರು. ಎಂ ಗಂಗಾಧರನ್ ಮುಖ್ಯ ಭಾಷಣಗೈದರು. ಕಾರ್ಯಕ್ರಮದಲ್ಲಿ ರತ್ನಾವತಿ ಅಡ್ವೊಕೇಟ್ ಟಿ ಕೆ ಸುಮತಿ, ಸುಧಾಕರ್, ಎಂ ವಿ ರಾಘವ್, ಪಿ ಕೆ ನಾಯರ್, ಕೆ ವಿ ಸುರೇಶ್ ಕುಮಾರ್ ಮೊದಲಾದವರು ಮಾತನಾಡಿದರು. ನ್ಯೂಸ್ ಬ್ಯೂರೋ ಕಾಂಜಂಗಾಡ್. ಕೊನೆಗೆ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ವರ್ಷಗಳ ಹಿಂದೆ ಮುಚ್ಚಿದ್ದಂತಹ ಕಾಸರಗೋಡು ನೆಲ್ಲಿಕುಂಜೆಯ ಆಸ್ಟ್ರಲ್ ವಾಚ್ ಕಂಪನಿಯ ಸ್ಥಳಕ್ಕೆ ಉದ್ಯಮ ಅಭಿವೃದ್ಧಿ ಇಲಾಖೆ ಸಚಿವ ಪಿ ರಾಜೀವ್ ಭೇಟಿ. ಸಚಿವರಿಗೆ ಸಾಥ್ ನೀಡಿದ್ರು ಸ್ಥಳೀಯ ಶಾಸಕರು. ಕರ್ನಾಟಕದ ಕಾರವಾರ ಸಮೀಪ ಅಂಕೋಲದಲ್ಲಿ ಕಾರೊಂದು ಅಪಘಾತಕ್ಕೀಡಾಗಿ ಮಂಜೇಶ್ವರದ ಓರ್ವ ನಿವಾಸಿ ಮೃತ, ಈರ್ವರಿಗೆ ಗಾಯ. ಮಂಜೇಶ್ವರದಿಂದ ಗೋವಾಕ್ಕೆ ತೆರಳುವಾಗ ನಡೆದಿದೆ ದುರ್ಘಟನೆ. ಗೋವಾದ ಅಪೋಲೋ ಆಸ್ಪತ್ರೆಯಲ್ಲಿ ಗಾಯಾಳುಗಳ ದಾಖಲು. ಇಡುಕ್ಕಿಯಲ್ಲಿ ನಡೆದಂತಹ ಎಸ್ಎಫ್ಐ ಕಾರ್ಯಕರ್ತನ ಹತ್ಯೆಗೆ ಖಂಡನೆ. ಸಿಪಿಐಎಂ ಮಂಜೇಶ್ವರ ವಲಯ ಸಮಿತಿಯ ಮುಂದಾಳತ್ವದಲ್ಲಿ ನಡೆಯಿತು ಪ್ರತಿಭಟನೆ ಹಾಗೂ ಧರಣಿ. ಕಾಸರಗೋಡಿನ ಕನ್ನಡ ಗ್ರಾಮದಲ್ಲಿ ಕರಾವಳಿ ಸಾಂಸ್ಕೃತಿಕ ಪ್ರತಿಷ್ಠಾನದ ವತಿಯಿಂದ ನಡೆಯಿತು ಕಾಸರಗೋಡು ಜಿಲ್ಲಾ ಮಟ್ಟದ ಕನ್ನಡ ಗೀತ ಗಾಯನ ಕಾರ್ಯಕ್ರಮ. ಗಣ್ಯರು ಭಾಗಿ. ಕಾಸರಗೋಡು ಚಿನ್ಮಯ ಕಲಾಮಂದಿರದ ಸ್ಕೂಲ್ ಆಫ್ ಫೈನ್ ಆರ್ಟ್ಸ್ನ ವತಿಯಿಂದ ನಡೆಯುತ್ತಿದೆ ನಾಟ್ಯ ತರಬೇತಿ ಕಾರ್ಯಾಗಾರ. ಸೋಮವಾರದಿಂದ ಆರಂಭಗೊಂಡಿರುವ ನಾಟ್ಯ ತರಬೇತಿ ಶಿಬಿರವನ್ನು ಕೇರಳ ರಾಜ್ಯ ಚಿನ್ಮಯ ಮಿಷನ್ ಮುಖ್ಯಸ್ಥ ಹಾಗೂ ಕಾಸರಗೋಡು ಚಿನ್ಮಯ ವಿದ್ಯಾಲಯದ ಅಧ್ಯಕ್ಷ ಸ್ವಾಮಿ ವಿವೇಕಾನಂದ ಸರಸ್ವತಿ ಉದ್ಘಾಟನೆ. ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.